ಫ್ರೆಂಡ್ಸ್, ಇವತ್ತು ನಾನು ಡಬಲ್ ಧಮಾಕಾ ಅಂತ ಒಂದು ಆಫರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ಜಿಯೋ ಅವರು ಒಂದು ಹೊಸ ಆಫರ್ನ ಲಾಂಚ್ ಮಾಡಿದ್ದಾರೆ, ಡಬಲ್ ಧಮಾಕಾ ಅಂತ. ಯಾರ್ಯಾರು 1.5 GB ಡೇಟಾ ಯೂಸ್ ಮಾಡ್ತಿದ್ರು ಅವ್ರಿಗೆಲ್ಲ ಅಡಿಷ್ನಲ್ 1.5 GB ಡೇಟಾ ಸಿಗ್ತಿದೆ. ಹೌದು, ಸೊ ನೀವು 149, 399, 349, 449 ಈ ಎಲ್ಲ ಪ್ಲಾನ್ ನೀವು ಯೂಸ್ ಮಾಡ್ತಿದ್ರೆ ಇದರಲ್ಲಿ ನಿಮಗೆ ಬರೀ ಡೇಟಾ 1.5 GB ಪರ್ ಡೇ ಸಿಗ್ತಿತ್ತು. ಸೊ ಇದರಲ್ಲಿ ಡಬಲ್ ಧಮಾಕಾ ಆಫರಲ್ಲಿ ನಿಮಗೆ 1.5 GB ಪ್ಲಸ್ 1.5 GB ಟೋಟಲ್ ನಿಮಗೆ 3 GB ಡೇಟಾ ಸಿಗ್ತಿದೆ. ಹೌದು ಫ್ರೆಂಡ್ಸ್, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೆ ಯಾರ್ಯಾರಿಗೆ 2 GB ಡೇಟಾ ಸಿಕ್ತಿತ್ತೋ ಅವ್ರಿಗೆ 1.5 GB ಪ್ಲಸ್ ಆ್ಯಡ್ ಆಗಿ 3.5 GB ಸಿಗುತ್ತೆ. ಹಾಗೆ 3 GB ಡೇಟಾ ಯಾರ್ಯಾರಿಗೆ ಸಿಕ್ತಿತ್ತೋ ಅವ್ರಿಗೆ 1.5 GB ಆ್ಯಡ್ ಆಗಿ 4.5 GB ಪರ್ ಡೇ ಸಿಗ್ತಾ ಇದೆ. ಹೌದು ಫ್ರೆಂಡ್ಸ್, ಇದು ಸತ್ಯ. ಸೊ ನೀವು ಆರಾಮಾಗಿ ಡಬಲ್ ಧಮಾಕಾ ಅನ್ನೋ ಆಫರ್ನ ಜೂನ್ 30 ಒಳಗಡೆ ನೀವು ರೀಚಾರ್ಜ್ ಮಾಡಿದ್ರೆ ನೀವು ಈ ಆಫರ್ನ ಅನುಭವಿಸ್ಬೋದು. 90 ಡೇಸ್ವರೆಗೂ ನಿಮಗೆ ಈ ಆಫರ್ ಇರುತ್ತೆ. 90 ಡೇಸ್ವರೆಗೂ ಈ ಒಂದು ಪ್ಲಾನ್ ನಿಮಗೆ ವ್ಯಾಲಿಡಿಟಿ ಇರುತ್ತೆ. ನೀವು ಈಗ ರೀಚಾರ್ಜ್ ಮಾಡಿದ್ರೆ ಇವತ್ತಿಂದ 90 ದಿನಗಳವರೆಗೂ ನೀವು ಆರಾಮಾಗಿ 1.5 GB ಅಡಿಷ್ನಲ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ನೀವು ಯಾವುದಾದ್ರು ಬೇಸಿಕ್ ಪ್ಲಾನ್ ತೊಗೋಬೋದು. ಈಗ ನಾನು ಬೇಸಿಕ್ ಪ್ಲಾನ್ ಅಂತಂದರೆ 149 ತೊಗೊಳ್ಳಿ, ನಿಮಗೆ 1 ಮಂತ್ ಬರುತ್ತೆ, 28 ಡೇಸ್ ಬರುತ್ತೆ. 28 ಡೇಸ್ಗೆ ನಿಮಗೆ 1.5 GB ಡೇಟಾ ಪರ್ ಡೇ ಸಿಗುತ್ತೆ. ಸೊ ಇಲ್ಲಿ ನೀವು ಡಬಲ್ ಧಮಾಕಾ ಪ್ಲಾನ್ ಅದಕ್ಕೆ ಅಪ್ಲಿಕೇಬಲ್ ಆಗೋದ್ರಿಂದ ನಿಮಗೆ 1.5 GB ಪ್ಲಸ್ 1.5 GB ಟೋಟಲ್ 3 GB 28 ಡೇಸು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈ ಪ್ಲಾನು ಕಸ್ಟಮರ್ಸು, ಹಾಗೆ ಯಾರ್ಯಾರು ಜಿಯೋ ಕಸ್ಟಮರ್ಸ್ ಇದ್ದಾರೋ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗಿದೆ. ಆದರೆ ಬೇರೆ ಟೆಲಿಕಾಮ್ ಕಂಪನಿಗಳಿಗೆ ನಡಕ ಶುರು ಆಗಿದೆ. ಈಗ ಮತ್ತೆ ಏನಪ್ಪ ಮಾಡೋದು, ಜಿಯೋ ಜೊತೆನ ಯಾವ ರೀತಿ ಫೈಟ್ ಮಾಡೋದು, ಜಿಯೋ ಈ ರೀತಿ ಒಂದು ಆಫರ್ ಬಿಟ್ಟಿದ್ದಾರೆ, ಅದಕ್ಕೆ ಸೆಡ್ಡು ಹೊಡಿ ಅಂತ ಒಂದು ಆಫರ್ ನಾವು ಹೇಗೆ ಬಿಡಬೇಕು ಅನ್ನೋದನ್ನು ತಲೆ ಕೆಡಿಸ್ಕೊಂಡು ಅವ್ರಿಗೆ ನಡಕ ಆಲ್ರೆಡಿ ಹುಟ್ಟಿದೆ ಅಂತ ಹೇಳ್ಬೋದು. ಆದರೆ ಬಿ ಎಸ್ ಎನ್ ಎಲ್ ಅವರು ಸ್ವಲ್ಪ ತಲೆ ಉಪಯೋಗಿಸಿ ಅವ್ರೇನು ಮಾಡಿದ್ದಾರೆ, ಈ ಪ್ಲಾನ್ ಸ್ಟಾರ್ಟ್ ಮಾಡೋದಕ್ಕೆ ಮೊದಲೇ ನನ್ನೇ ಈಗ ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಾ ಇರೋದ್ರಿಂದ ಫುಟ್ಬಾಲ್ ಪ್ರೇಮಿಗಳು ಇಂಡಿಯಾದಲ್ಲಿ ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, 4 GB ಡೇಟಾ ಜಸ್ಟ್ 149 ರುಪೀಸ್ಗೆ ಲಾಂಚ್ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, 149ಗೆ BSNL ಅವರು 4 GB ಡೇಟಾ ಪರ್ ಡೇ ಅಂತ ಯೂಸ್ ಮಾಡಿ ಲಾಂಚ್ ಮಾಡಿದ್ದಾರೆ. ಈವನ್ BSNL ಕೂಡ ಜಿಯೋ ಅವರು ಕೂಡ 1.5 GB ಜಿಯೋದವ್ರು ಕೂಡ ಈಗ ಈ ಡಬಲ್ ಧಮಾಕಾ ಪ್ಲಾನ್ ಸೇರಿಸಿದ್ರು 149ಅಲ್ಲಿ ನಿಮಗೆ ಜಸ್ಟ್ 3 GB ಡೇಟಾ ಸಿಗ್ತಿದೆ. ಆದರೆ BSNL ಅವರು ಕೊಟ್ಟಿರೋಂಥ 149 ಪ್ಲಾನಲ್ಲಿ ನಿಮಗೆ 4 GB ಡೇಟಾ ಸಿಗ್ತಿದೆ. ಸೊ ಇದು ದೊಡ್ಡ ಸ್ಟೆಪ್ ಅಂತಲೇ ಹೇಳ್ಬೋದು BSNL ಅವರಿಂದ. ಯಾಕೆಂದರೆ BSNL ಅವರು ಬೇರೆ ಟೆಲಿಕಾಮ್ ಕಂಪ್ನಿಗಳು ಎಷ್ಟೇ ಕಾಂಪಿಟೇಷನಲ್ಲಿ ಇದ್ರೂ ಒಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಿದ್ರು ನಮ್ಮ ಕಸ್ಟಮರ್ಸ್ ನಮಗಿದ್ದಾರೆ ಅನ್ನೋ ರೀತಿಯಲ್ಲಿ. ಬಟ್ ಯಾವಾಗ ಅವರು ನೆಟ್ವರ್ಕ್ ಸರಿ ಇಲ್ಲ, ಆಫರ್ ಸರಿ ಇಲ್ಲ, ಅವ್ರಿಗೆ ಸರ್ವಿಸ್ ಸರಿ ಇಲ್ಲ ಅಂತ ಜನಗಳಿಗೆ ಗೊತ್ತಾಯಿತು. ಸೊ ಎಲ್ಲರೂ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕಂಪ್ಲೀಟಾಗಿ. ಸೊ ಈಗ ನೀವು ನೋಡ್ತಿರ್ಬೋದು ಇಂಟರ್ನೆಟ್ ಕೂಡ ಯಾವುದು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇಂಟರ್ನೆಟ್ ಕೂಡ ನೀವು ನೋಡ್ತಿರ್ಬೋದು ತುಂಬ ಕಳಪೆ ಅವರ ಗುಣಮಟ್ಟ. ಅಂದರೆ ಸರ್ವಿಸ್ ಸರಿ ಇಲ್ಲ, ಹಾಗೆ ಅವು ನೀವು ಈಗ ಇವತ್ತು ನಿಮಗೇನಾದರೂ BSNL ಪ್ರಾಬ್ಲಮ್ ಆಯಿತು, ಬ್ರಾಡ್ಬ್ಯಾಂಡ್ ಕನೆಕ್ಷನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ನೀವೀಗ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಹೇಳಿದ್ದೀರಾ, ಅವರು ಇಮಿಡಿಯೇಟಾಗಿ ಬರೋದೇ ಇಲ್ಲ, ಮಿನಿಮಮ್ 1 ಡೇ 2 ಡೇ ಆ ಥರ ತೊಗೊತಾರೆ. ಅದೇ ನೀವು ಪ್ರೈವೇಟ್ ಅವ್ರನ್ನ ನೋಡಿ, ಇಮಿಡಿಯೇಟ್ ನಿಮಗೆ ಅಟ್ಲೀಸ್ಟ್ 1 ಅವರ್ 2 ಅವರಲ್ಲಿ ಬಂದು ನಿಮಗೆ ಸರ್ವಿಸ್ ಮಾಡಿಕೊಡ್ತಾರೆ. ನಿಮಗೇನು ಪ್ರಾಬ್ಲಮ್ ರೆಕ್ಟಿಫೈ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಅವರು ಸರ್ವಿಸ್ ಆದರೂ ಮಾಡ್ತಾರೆ. ಸೊ BSNL ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ಜನಗಳು ಬೇಸತ್ತು ಹೋಗಿದ್ದಾರೆ, ಏನಕ್ಕೆ ಬೇಕು ಈ ಥರ ಒಂದು ಇದು ಸರ್ವಿಸ್ ಸರಿ ಇಲ್ದಿರೋಂಥ ಒಂದು ಟೆಲಿಕಾಮ್ ನಮಗೆ ಬೇಕಾಗಿಲ್ಲ, ಅವರ ಸರ್ವಿಸು ಬೇಕಾಗಿಲ್ಲ, ಅವ್ರ ಸರ್ವಿಸ್ ನಮ್ಗೆ ಪ್ರೊವೈಡ್ ಮಾಡೋದು ಬೇಡ ಅನ್ನೋದಕ್ಕೆ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಸೊ ಈಗಾದರೂ BSNL ಅವ್ರಿಗೆ ಎಚ್ಚೆತ್ಕೋಬೇಕು. ಈ 149 ಪ್ಲಾನ್ ಬಿಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗೂ ಇದೆ, ಯಾಕೆಂದರೆ 4 GB ಯಾರು ಕೊಟ್ಟೇ ಇಲ್ಲ ಇಲ್ಲಿವರೆಗೂ. ಯಾವ ಟೆಲಿಕಾಮ್ ಕಂಪನಿಯವರು 149 ಪ್ಲಾನಲ್ಲಿ 4 GB ಡೇಟಾ ಪರ್ ಡೇ ಕೊಡ್ತಿಲ್ಲ. ಸೊ ಇವರು ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ, ಒಂದು ದೊಡ್ಡ ಪ್ಲಾನ್ ಮಾಡಿದ್ದಾರೆ BSNL ಇದನ್ನು ಸ್ವಲ್ಪ ಮೇಲಕ್ಕೆ ಎತ್ತಣ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಒಂದು ಹೆಜ್ಜೆ ಇಟ್ಟಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇದು ನೇರವಾಗಿ ಜಿಯೋಗೆ ಕಾಂಪಿಟೇಷನ್ಗೆ ಬರೋದಕ್ಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನೀವು ಏರ್ಟೆಲಲ್ಲಿ ನೋಡ್ಬೋದು, ಏರ್ಟೆಲಲ್ಲಿ ನಿಮಗೆ 2 GB ಡೇಟಾ ಸಿಗ್ತಿದೆ. ಬಟ್ ಈಗ ಜಿಯೋದವರು 1.5 GB ಎಕ್ಸ್ಟ್ರಾ ಆ್ಯಡ್ ಮಾಡಿರೋದ್ರಿಂದ ನಿಮ್ಗೆ ಇಲ್ಲಿ ಎಷ್ಟು ಸಿಗ್ತಾ ಇದೆ, ನಿಮಗೆ 3 GB ಡೇಟಾ ಸಿಗ್ತಿದೆ. ಸೊ ಇವಾಗ BSNL ಅವರು ಈ ಪ್ಲಾನ್ ಬಿಟ್ಟಿರೋದ್ರಿಂದ ನೇರವಾಗಿ ಜಿಯೋದವ್ರಿಗೆ ಕಾಂಪಿಟೇಷನ್ ಅಂತ ಹೇಳ್ಬೋದು. ಅದೇನಾದ್ರೂ ಇರಲಿ ಫ್ರೆಂಡ್ಸ್, ಈಗ ನಾವು ಜಿಯೋ ಬಗ್ಗೆ ಮಾತಾಡಿದ್ರೆ ಜಿಯೋ ಮಾತ್ರ ಎಲ್ಲರಿಗೂ ನಡ್ಕ ಹುಟ್ಟೋ ಥರನೇ ಮಾಡಿದ್ದಾರೆ. ಆ ನಡ್ಕ ಹುಟ್ಟ
ಥರ ಪ್ಲಾನ್ಸ್ ಬಿಡ್ತಿದ್ದಾರೆ. ಈಗ ಬೇರೆ ಟೆಲಿಕಾಮ್ ಕಂಪ್ನಿಯವರು ನಿದ್ದೆ ಕೆಟ್ಟಿದೆ ಅಂತಲೇ ಹೇಳ್ಬೋದು. ಅವರು ಈ ಯೋಚನೆ ಮಾಡ್ತಿದ್ದಾರೆ, ಏನು ಮಾಡಿದ್ರೆ ನಾವು ಸರಿ ಮಾಡ್ಬೋದು, ನಾವು ಹೇಗೆ ಮತ್ತೆ ನಾವು ಹೊಸ ಪ್ಲಾನ್ ಏನು ಬಿಡಬೇಕು ಅಂತ. ಯಾಕೆ ಅಂತಂದರೆ ಇವರು ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡು ಯಾವ ರೀತಿ ಸ್ಟ್ರಾಟಜಿ ಮಾಡಿಕೊಂಡು ಪ್ಲ್ಯಾನ್ ಬಿಡ್ತಿದ್ದಾರೆ ಅಂತಂದರೆ, ಜಿಯೋದವರು ಜಿಯೋ ಕಸ್ಟಮರ್ಸ್ ಯಾವತ್ತೂ ಜಿಯೋ ಒಂದು ನೆಟ್ವರ್ಕ್ನ ಬಿಟ್ಟು ಹೋಗಲೇಬಾರ್ದು. ಅದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಂದ್ರೂ ಪ್ರಾಬ್ಲಮ್ ಒಂದಿದ್ದರೆ ಅಡ್ವಾಂಟೇಜಸ್ ಹತ್ತಿದೆ. ಸೊ ಬೇರೆ ಕಂಪ್ನಿನಲ್ಲಿ ಅಡ್ವಾಂಟೇಜಸ್ ಒಂದಿದ್ದರೆ ಪ್ರಾಬ್ಲಮ್ಸ್ ಹತ್ತಿದೆ. ಪ್ರಾಬ್ಲಮ್ ಅಂತಂದರೆ, ಸೊ ಈಗ ಇಂಡಿಯಾದಲ್ಲೆಲ್ಲರಿಗೂನು ಆಲ್ರೆಡಿ ಡೇಟಾ ಬಗ್ಗೆ ಇಂಟರ್ನೆಟ್ ಬಗ್ಗೆ ಯಾರಿಗೂನು ಐಡಿಯಾನೇ ಇರಲಿಲ್ಲ, ತುಂಬ ಬೆಲೆ ಇತ್ತು ಅದಕ್ಕೆ. ಸೊ ಇಂಟರ್ನೆಟ್ ಹಾಕ್ಸ್ಕೋಬೇಕಂದ್ರೆ ಅಯ್ಯೋ 1GB 251 ರುಪೀಸ್ ಬೇಡಪ್ಪ, ತುಂಬ ಜಾಸ್ತಿ ಇದೆ, ಏನೋ ಒಂದು ಸುಮ್ಮನೆ ಒಂದು ಚಿಕ್ಕದು ಒಂದು ಯಾವುದೋ ಪ್ಯಾಕ್ ಹಾಕಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡೋಣ ಅನ್ನೋ ಲೆವೆಲಲ್ಲಿ ಕಂಜೂಸ್ತನ ಮಾಡ್ತಿದ್ರು. ಇಂಟರ್ನೆಟ್ ಇಮಿಡಿಯೇಟಾಗಿ ಆಫ್ ಮಾಡೋದು, ಹಾಗೆ ಯಾವುದೋ ದೊಡ್ಡ ದೊಡ್ಡ ವೀಡಿಯೋಸ್ನ ಡೌನ್ಲೋಡ್ ಮಾಡ್ದಿರೋ ಇರೋವಂಥದ್ದು ಹೀಗೆಲ್ಲ ಮಾಡ್ತಿದ್ರು. ಈಗ ನೋಡಿದ್ರೆ ಮೊಬೈಲಲ್ಲಿ ಎವ್ರಿಥಿಂಗ್ ದೇ ಆರ್ ಡೂಯಿಂಗ್ ಇಟ್, ಕಂಪ್ಲೀಟಾಗಿ ಮೊಬೈಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಬ್ರೌಸಿಂಗ್ ಸೆಂಟ್ರಿಗೆ ಹೋಗೋದೇ ಬಿಟ್ಬಿಟ್ಟಿದ್ದಾರೆ ತುಂಬ ಜನ. ಸೊ ಮೊಬೈಲಲ್ಲೇ ಪ್ರತಿಯೊಂದು ಡೌನ್ಲೋಡ್ ಮಾಡ್ತಾರೆ, ಮೊಬೈಲಲ್ಲೇ ನೋಡ್ತಾರೆ, ಎಲ್ಲ ಮೊಬೈಲಲ್ಲೇ ನಡೆಯುತ್ತೆ. ಈಗ ಏನೂ ತೊಂದರೆ ಇಲ್ಲ, ಯಾಕಂದರೆ ಡೇಟಾ ಆ ರೀತಿ ಎವ್ರಿ ಡೇ ದೇ ಆರ್ ಗೆಟಿಂಗ್ ಇಟ್ ಎನಫ್ ಡೇಟಾ ಅಂತಲೇ ಹೇಳಬೇಕು. ಇದೇ ಕಾರಣಕ್ಕೋಸ್ಕರ ಇವತ್ತು ತುಂಬ ಜನ ಜಿಯೋಗೆ ಕಸ್ಟಮರ್ಸ್ ಆಗಿದ್ದಾರೆ. ಮತ್ತು ಈಗ ಬಿಟ್ಟಿರೋ ಹೊಸ ಪ್ಲಾನ್ಗೆ ನನ್ನ ಪ್ರಕಾರ ಇನ್ನೂ ತುಂಬ ಜನ ಕಸ್ಟಮರ್ಸ್ ಬರ್ತಾರೆ ಜಿಯೋಗೆ. ಜಿಯೋ ಅಟ್ರ್ಯಾಕ್ಟ್ ಮಾಡ್ತಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಬೇರೆ ಎಲ್ಲ ಕಂಪ್ನಿಗಳು ಸ್ಟಾಪ್ ಆಗಿ ಜಿಯೋ ಒಂದೇ ಉಳ್ಕೊಳ್ಳುತ್ತೆ ಅನ್ನೋದು ಮಾತ್ರ ಸತ್ಯ. ಅನ್ನೋ ಮಟ್ಟಕ್ಕೆ ಹೋಗುತ್ತೇನೋ ನಾನು ಅನ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಬೇರೆಯವರು ಜಿಯೋ ಜೊತೆ ಕಾಂಪೀಟ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಹೇಗೆ ಮಾಡ್ತಾರೆ ಅವರು, ಯಾವ ರೀತಿ ಒಂದು ಡೇಟಾ ಪ್ಲ್ಯಾನ್ ಇತ್ತು ಅವ್ರದ್ದು, ಒಂದು ಯಾವ ರೀತಿ ಒಂದು ಪ್ಲ್ಯಾನ್ಗಳು ನಡೀತಾ ಇತ್ತು, ಎಲ್ಲ ತಲೆ ಕೆಳಗಾಗ್ಬಿಟ್ಟಿದೆ ಈಗ. ಪ್ಲ್ಯಾನ್ಸು ಅವರು ಏನು ಬಿಡ್ತಿದ್ರು ಪ್ಲ್ಯಾನ್ಸು, ಅದು ಎಲ್ಲೂ ಆ ಪ್ಲ್ಯಾನ್ಗಳ ಒಂದು ಗುರುತೇ ಇಲ್ಲ. ಆ ಮಟ್ಟಕ್ಕೆ ಚೇಂಜ್ ಆಗಿದೆ ಈಗ. ಈಗ ಬೇರೆ ಕಂಪ್ನಿಯವರು ಯೋಚನೆ ಮಾಡ್ತಿದ್ರೆ ಜಿಯೋ ಜೊತೆ ನಾವು ಹೆಂಗೆ ಫೈಟ್ ಮಾಡೋದು, ಜಿಯೋ ಜೊತೆನಲ್ಲಿ ಹೇಗೆ ಮಾಡೋದು, ಜಿಯೋ ಜೊತೆನಲ್ಲಿ ನಾವು ಫೈಟ್ ಮಾಡಬೇಕಂದ್ರೆ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅನ್ನೋ ತಲೆ ಕೆಡಿಸ್ಕೊಂಬಿಟ್ಟಿದ್ದಾರೆ. ಸೊ ಈಗ ಪೋಸ್ಟ್ ಪೇಡಲ್ಲಿ ಇರಲಿಲ್ಲ, ಈಗ ಮತ್ತೆ ಪೋಸ್ಟ್ ಪೇಯ್ಡ್ಗೂನು ಲಗ್ಗೆ ಇಟ್ಟಿದೆ. 199 ರುಪೀಸ್ಗೆ ನಿಮಗೆ ಪೋಸ್ಟ್ ಪೇಯ್ಡ್ ಸಿಗ್ತಿದೆ, ಹಾಗೆ ಅತ್ಯಂತ ಕಡಿಮೆ ನಿಮಗೆ ಇಂಟರ್ನ್ಯಾಷನಲ್ ಕಾಲ್ ಸಿಗ್ತಿದೆ, ಇಂಟರ್ನ್ಯಾಷನಲ್ ರೋಮಿಂಗ್ ಸಿಗ್ತಿದೆ. ಸೊ ಹೀಗೆ ನಾವು ಹೇಳ್ತಾ ಹೋದರೆ ಜಿಯೋ ಬಗ್ಗೆ ಮಾತಾಡೋದಕ್ಕೆ ಇವತ್ತೆಲ್ಲ ಟೈಮ್ ಸಾಕಾಗೋದಿಲ್ಲ. ಸೊ ಫ್ರೆಂಡ್ಸ್, ನಾನು ಇವತ್ತು ಹೇಳಕ್ಕೆ ಬಂದಿದ್ದ ವಿಚಾರ ಏನಂತಂದರೆ, ಜಿಯೋದವರು ಡಬಲ್ ಧಮಾಕಾ ಅನ್ನೋ ಒಂದು ಪ್ಲಾನ್ನ ಬಿಟ್ಟಿದ್ದಾರೆ. ನಿಮಗೆ ಯಾರ್ಯಾರು ಜಿಯೋ ಕಸ್ಟಮರ್ಸ್ ಇದ್ದಾರೆ ದಯವಿಟ್ಟು ಹೋಗಿ ಫಸ್ಟು ಆ ಪ್ಲಾನ್ನ ಆಕ್ಟಿವೇಟ್ ಮಾಡಿ ರೀಚಾರ್ಜ್ ಮಾಡ್ಕೊಳ್ಳಿ. ಈ June 30 ಒಳಗಡೆ ರೀಚಾರ್ಜ್ ಮಾಡ್ಕೊಳ್ಳಿ, ಆ 90 ಡೇಸ್ ನಿಮಗೆ ಆ ಒಂದು ಆಫರ್ನ ಯೂಸ್ ಮಾಡ್ಬೋದು. ಸೊ 1.5 GB 90 ಡೇಸ್ವರೆಗೂ ನೀವು ಆರಾಮಾಗಿ, 90 ಡೇಸ್ ಅಂತಂದರೆ 3 ಮಂತ್ಸ್ ಆರಾಮಾಗಿ ನೀವು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ಇದು ಒಂದು ಒಳ್ಳೆ ಆಫರ್ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಿಯೋ ಕಸ್ಟಮರ್ಸಿಗೆ ಮಾತ್ರ ಇದು ಒಳ್ಳೆ ಆಫರು, ಬೇರೆ ಟೆಲಿಕಾಮ್ ಕಂಪನಿಗಳಿಗೆ ಮಾತ್ರ ಇದು ಜ್ವರ ಬರೋಂಥದ್ದು, ನಡ್ಕ ಬರೋಂಥ ಪ್ಲಾನ್ ಆಗಿದೆ. ಸೊ ಫ್ರೆಂಡ್ಸ್, ಈ ಆಫರ್ನ ಮಿಸ್ ಮಾಡ್ಕೋಬೇಡಿ. ಇದೇ ಥರ ಹೊಸ ಹೊಸ ವಿಷಯಗಳನ್ನ ನಾನು ಹೇಳ್ತಿರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.